ಮಳವಳ್ಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತಾಲೂಕು ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರು ಆರೋಗ್ಯಕ್ಕಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಪ್ರಾಣಾಯಾಮ ಹಾಗೂ ಕ್ರೀಡೆಯಿಂದ ತಮ್ಮ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಅಂದರು. ಇದಕ್ಕೂ ಮುನ್ನ ಪೂಜಾ ಕುಣಿತ ಹಾಗೂ ಡೊಳ್ಳು ಕುಣಿತದ ಮೂಲಕ ಮೆರವಣಿಗೆಯಲ್ಲಿ ಶಾಸಕರನ್ನ ವೇದಿಕೆಗೆ ಕರೆತರಲಾಯಿತು. ನಾವು ಅಷ್ಟೇ ಒಂದಿನ ಎರಡು ದಿನ ಮೂರು ದಿನ ನೀವು ಚೆನ್ನಾಗಿ ವಾಕ್ ಮಾಡಿ ಒಂದೊಂದು ಗಂಟೆ ನೋಡಿ, ಮೂರು ದಿನ ಸುಮ್ಮನೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡಿ. ನೀವು ವಾಕ್ ಮಾಡದೇ ಇರೋ ದಿನ ಒಂದು ಮೂರು ದಿನ ಬಿಟ್ಟು ನೋಡಿ ನೀವು ಹೆಂಗಿರ್ತೀರ ಅಂತ. ಈ ರೋಗದ ಕೋಳಿಗಳು ಇರ್ತಾವ ಗೊತ್ತಾ, ತೂಗಿಸ್ಕೊಂಡು ಹಂಗೆ ವ್ಯಾಯಾಮ ಇಲ್ಲಾಂದ್ರೆ ದೇಹಕ್ಕೆ ಉಸಿರಾಟ ಸ್ಪಷ್ಟವಾಗಿ ಆಗಲ್ಲ, ಸರಿಗಾಗಲ್ಲ. ಆ ಉಸಿರಾಟ ಸರಿಗಾಗದೆ ಇದ್ದಾಗ ದೇಹದಲ್ಲಿ ಹಲವಾರು ಕಾಯಿಲೆಗಳು ನಮ್ಗೆ ಕಾರಣ ಆಗ್ತವೆ.